ದೇಹಪರದ ಆಲೋಚನೆಗಳಲ್ಲಿ ಮಾನಸಿಕವಾಗಾದರೂ ಜೊತೆಗಿದ್ದು ಆದಾಗ ಬೇಕಾದಾಗ ಗೊತ್ತಾದಾಗ ನನಗೂ ತೊಂದರೆಯಾದಾಗ ಫಿಸಿಕಲ್ ಆಗೂ ಜೊತೆಲಿದ್ದು ಅಂತ ಇಬ್ಬರು ಮಹನೀಯರು ನನ್ನ ಬಾಳಿನವರು ಇಲ್ಲಿದ್ದಾರೆ ಒಂದು ಜೆ ಪಿ ಒಂದು ಅನೀಶ್ ಅಂತ ಇದ್ದಾರೆ ಅವರು ಬರ್ತಾರೆ ಒಂದು ನಿಮಿಷ ಯಾವ ಸೊ ಅವ್ರ ಪಕ್ಕದ ಮನೆ ಹಾಗಾಗಿ ತುಂಬ ಸಂತೋಷ ವಿಷಯ ನಾನು ಎರಡನೇ ಬಾರಿ ಬಂದಿದ್ದೆ ನನ್ನ ದಂಡೆತ್ತಿ ಅವಾಗ ಅವ್ರ ಬಿಲ್ಡಿಂಗ್ಲೇ ಇದ್ದಿದ್ದು ಕರೋನಾ ಬಂದು ವಾಪಸ್ ಸೊ ಜೆ ಪಿ ಇವತ್ತು ಬಂದು ಒಂದು ಹದಿನೈದು ನಿಮಿಷ ನಮ್ಮ ಜೊತೆಗಿದ್ದು ಈ ವಿಚಾರಗಳೆಲ್ಲ ಹೇಳಿ ಜೊತೆಗೆ ದೀಪ ಹಚ್ಚಿ ಈ ದೀಪದ ವಿಷಯ ಮಜಾ ಇದೆ ಅವೆಲ್ಲ ಶ್ರೀಮಂತರ ಅಂದಿದ್ರು ರಿಚ್ ರಿಚ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂದರೆ ಅಷ್ಟು ದುಡ್ಡಿದೆ ಏನು ದುಡ್ಡು ಇಲ್ಲೊಂದು ಹತ್ತು ಟ್ಯೂಬ್ಲೈಟು ಹತ್ತು ಸೋಡಿಯಂ ದೀಪ ಹತ್ತು ಮರ್ಕಿರಿ ದೀಪ ಹಾಕ್ಬಿಟ್ಟು ಜೆ ಪಿ ಕರೆಸಿ ಅನೀಶ್ ಕರೆಸಿ ಸ್ವಿಚ್ ಒತ್ತುಬಿಟ್ರೆ ಎಲ್ಲ ಇನಾಗ್ರೇಷನ್ ಚೆನ್ನಾಗಿಲ್ವಾ ಆದರೂ ಹಾಗೆ ಮಾಡಲ್ಲ ಭಾರತದಲ್ಲಿ ಮಾತ್ರ ಹೀಗೆ ಎದ್ದು ಬಂದು ಎಣ್ಣೆಯ ಬತ್ತಿಯ ದೀಪವನ್ನು ಮರ್ಕಿರಿ ದೀಪನ ಇನ್ನೊಂದು ಮರ್ಕಿರಿ ದೀಪಕ್ಕೆ ತಾಕ್ಸಿದ್ರೆ ಒಂದು ಟ್ಯೂಬ್ಲೈಟನ್ನು ಇನ್ನೊಂದು ಟ್ಯೂಬ್ಲೈಟಿಗೆ ತಾಕ್ಸಿದ್ರೆ ಹತ್ಕೊಳ್ಳಲ್ಲ ಒಂದು ಎಣ್ಣೆಯ ಬತ್ತಿಯ ದೀಪ ಇನ್ನೊಂದು ಎಣ್ಣೆಯ ಬತ್ತಿಯ ದೀಪವನ್ನು ನಾವೆಲ್ಲ ಟ್ಯೂಬ್ಲೈಟ್ ಟ್ರೈನರ್ ಭಾರತದ ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬ ತರಬೇತಿ ಎಣ್ಣೆಯ ಬತ್ತಿಯ ದೀಪ ನಿಮಗೇನು ಗೊತ್ತಾಗಿದ್ದು ನಿಮ್ಗೆ ನಿಮ್ಗೇನು ಗೊತ್ತಾಗಿದೆ ಇನ್ನೊಬ್ಬರಿಗೆ ಹೇಳ್ತಾರೆ ಹೀಗೆ ಜ್ಞಾನ ಪ್ರಸರಣ ಆಗಿರೋದು Willingness and thank you, JP. God bless you. All the best.